ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿನ್ನ ಲೂಹ ರೈಡರ್. ಇವತ್ತು ನಮ್ಮ ಮನೆಯಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ರೈಡು. ಸುಮ್ಮನೆ ಡೈಲಿ ಲಾಗ್ ಬಂದಿದ್ದು, ಏನು ರೈಡೆಲ್ಲ ಹೋಗ್ತಿಲ್ಲ. ನಮ್ಮ ಫ್ರೆಂಡದು ಗಾಡಿ ಸರ್ವಿಸು ಕೊಟ್ಟಿದ್ದ, ಅದನ್ನು ತೊಗೊಂಬರೋಕ್ಕೆ ಹೋಗ್ತಾಯಿದ್ದೀನಿ. ಸಡನ್ನಾಗಿ ನಿಲ್ಲಿಸ್ಬಿಟ್ಟ, ಗಾಡಿ ಸರ್ವಿಸು ಕೊಟ್ಟಿದ್ದ ಅವ್ರ ಅಪ್ಪಂದು, ಅದನ್ನು ತೊಗೊಂಬರೋಕ್ಕೆ ಹೋಗ್ತಾಯಿದ್ದೀವಿ. ಸುಮ್ಮನೆ ಎಲ್ಲಿಗೆ ಹೋಗೋದು ರೈಡು, ಎಲ್ಲೂ ಹೋಗೋಗಿ ಇವಾಗ ಸದ್ಯಕ್ಕೆಲ್ಲೂ ಪ್ಲ್ಯಾನ್ ಇಲ್ಲ ಎಲ್ಲಿಗೂ ರೈಡ್ ಹೋಗೋದು. ಅದಕ್ಕೆ ಸುಮ್ಮನೆ ಒಂದು ಡೈಲಿ ವಾಕ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದು ಬಂದು ಕಮಲಾನಗರ ಮೇನ್ ರೋಡು, ಕೆಂಪಗೌಡ ಲೋಟಿಂದ ಕಮಲಾನಗರಕ್ಕೆ ಹೋಗೋ ರೋಡ್. ಇದು ಕಮಲಾನಗರ ಮಾರ್ಕೆಟ್ ಮೇನ್ ರೋಡು. ಹೀಗೆ ನೀವು ಸೀದಾ ಹೋದರೆ ಬಸವೇಶ್ವರ ಹೋಗುತ್ತೆ, ಶಂಕರ ಮಠ, ಎಲ್ಲ ಕಡೆ ರೋಡ್ ಕನೆಕ್ಟ್ ಆಗುತ್ತೆ. ಇದೇ ಮೇನ್ ರೋಡು ಈ ಕಡೆಯಿಂದ ಹೋಗೋದಕ್ಕೆ. ಮಧ್ಯಾಹ್ನನೇ 1:15 ಗಾಡಿ ಕೊಟ್ಟು ಬಂದಿದ್ವಿ, 6:00 ಬರೋಕ್ಕೆ ಹೇಳಿದ್ದು. ಟೈಮ್ ಆಗಲೇ ಆಗಿರ್ಬೇಕು ಅನಿಸುತ್ತೆ, ಆಲ್ಮೋಸ್ಟ್ 6. ವಾಚ್ ಬೇರೆ ಹಾಕ್ಕೊಂಡಿಲ್ಲ ನೋಡೋಕ್ಕೆ. ನನ್ನ ಗಾಡಿಯಲ್ಲಿ ಆಗಿದ್ದರೆ ಟೈಮ್ ತೋರಿಸ್ತಾ ಇತ್ತಿಲ್ಲ ಮುಂದೆ ಓಡೋಮೀಟರಲ್ಲಿ, ಸ್ಪೀಡೋಮೀಟರಲ್ಲಿ. ಇವಾಗ ಅದು ಇಲ್ಲ, ನನ್ನ ಗಾಡಿ ಇಲ್ಲ, ನಮ್ಮ ಫ್ರೆಂಡ್ ಗಾಡಿ ಇದೆಯೋ ಅಲ್ವಾ, ಟೈಮ್ ಏನು ತೋರಿಸಲ್ಲ. ಆಗಿರ್ಬೋದು ಮೋಸ್ಟ್ಲಿ ಎಕ್ಸಾಕ್ಟಾಗಿ 6 ಆಗಿರ್ಬೋದು. ಇಲ್ಲ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಾಗೆ ಕಮೆಂಟು ಮಾಡಿ. ಇದು ಮಾರ್ಕೆಟ್ ಮೇನು ಈ ಕಡೆ ಸುತ್ತಮುತ್ತಗೆಲ್ಲ, ಇದೇ ಕಮಲಾನಗರ ಮಾರ್ಕೆಟು. ಇದು ಶಾರ್ಟ್ ವಿಡಿಯೋ ಆಗ್ಬೋದು ಮೋಸ್ಟ್ಲಿ, ಏನು ದೂರ ಇಲ್ಲ, ಮನೆಯಿಂದ ಒಂದು 2-3 kilometers ಅಷ್ಟೇ ಗ್ಯಾರೇಜ್ಗೆ. ಇಲ್ಲಿಂದ ವಿಡಿಯೋನೇ ಆಗ್ಬೋದು ಅನಿಸುತ್ತೆ, ನೋಡಬೇಕು. ನೋಡೋಣ ಎಡಿಟ್ ಮಾಡಿದ್ಮೇಲೆ ಎಷ್ಟೊತ್ತಾಗುತ್ತೆ ಅಂತ. ಕಮ್ಮಿ ಮಾಡಿಸುವಂತವನೇ ನೋಡೋಣ. ಓಕೆ ಹೇಳ್ತೀನಿ, ಮಾತಾಡೋಣ. ಅವ್ರ ಹತ್ರ ಪರಿಚಯನೇ ನನಗೆ, ನೋಡೋಣ ಎಷ್ಟು ಹೇಳ್ತಾರೆ ಅಂತ. ವಿನೋದ್ ಅಂತ ಅವ್ರ ಹೆಸರು, ಗ್ಯಾರೇಜ್ ಅವರು. ಇಲ್ಲಿಂದ ಮುಂದೆ ರೈಟಿಗೆ ಹೋಗಬೇಕು, ರೈಟಿಗೆ ಹೋಗಿ ಮತ್ತೆ ಲೆಫ್ಟು, 8 ಮೈನ್ಗೆ ಹೋಗೋ ರೋಡ್ ಕನೆಕ್ಟ್ ಆಗುತ್ತೆ. ಇಲ್ಲಿ ರೈಟು, ಇದೇ ಬೆಂಗಳೂರು ಲಾ ಕಾಲೇಜು, ಬೆಂಗಳೂರು 1st grade ಲಾ ಕಾಲೇಜು, ಶಕ್ತಿ ಗಣಪತಿ ನಗರ ಅಂತಾರೆ. ಇವ್ರ ಏರಿಯಾ ಇದೆ, ಇಲ್ಲೇ ಪಕ್ಕ ರೋಡಲ್ಲಿ ಮುಂದೆ ಲೆಫ್ಟಿಗೆ ಹೋದರೆ ಇವ್ರ ಮನೆ ಸಿಗುತ್ತೆ. ಇದೇ ಏರಿಯಾ, ಇವ್ರ ಏರಿಯಾ ಸಂಜಯ್ ಗಾಂಧಿ ನಗರ. ಆ ಕಡೆ ಸಂಜಯ್ ಗಾಂಧಿ ನಗರ, ಈ ಕಡೆದು ಶಕ್ತಿ ಗಣಪತಿ ನಗರ. TVS ಅದು ಎಲೆಕ್ಟ್ರಿಕ್ ಗಾಡಿ, ಇದು ಚೆನ್ನಾಗಿದೆ. ಸೇಮು ಮುಂದೆ ಸ್ಪೀಡೋಮೀಟ್ರು ಎಂಟರ್ಕ್ ಕೊಟ್ಟಿದ್ದಾರಲ್ಲ, ಸೇಮ್ ಅದೇ ಥರ ಕೊಟ್ಟಿದ್ದಾರೆ, ತೋರಿಸ್ತೀನಿ ನೋಡಿ. ಅದೇ ಟೈಪ್ ಇದೆ, ಗೊತ್ತಿರಲಿಲ್ಲ. ಒಂದ್ಸತಿ ಸರ್ವಿಸ್ಗೆ ಹೋದ್ರೆ, ನಾನು ಸರ್ವಿಸ್ ಕೊಟ್ಟಾಗ ಟಿವಿ ಶೋರೂಮಲ್ಲಿ, ಅವಾಗ ಸರ್ವಿಸ್ ಸೆಂಟ್ರಲ್ಲಿ ಇತ್ತು ಅದನ್ನು, ಅವಾಗ ನೋಡಿದ್ದೆ, ಅವಾಗ ಕೇಳಿದ್ದಕ್ಕೆ ಅವಾಗ ಹೇಳೋದು. ನಮ್ಮ ಶೋರೂಮಲ್ಲಿಲ್ಲ ಅಂದರೆ, ನಾರ್ಮಲಿ ಈ ಬೈಕ್ ಶೋರೂಮಲ್ಲೆಲ್ಲ ಸೆಕೆಂಡಿಗೆ ಗಾಡಿ ಇದೆಯಲ್ಲ, ಈ ಎಂಟರ್ಕು, ಜೂಪಿಟರ್, ಆ ಟೈಪು, ಆ ಶೋರೂಮಲ್ಲಿ ಸಿಗಲ್ವಂತೆ ಅದು. ಅದಕ್ಕೆ ಸಪ್ರೇಟ್ ಶೋರೂಮ್ ಇದೆ ಅಂತ, ಎಲೆಕ್ಟ್ರಿಕ್ ಗಾಡಿ ಇದೆ. ಇಂದ ಸ್ಟ್ರೈಟ್ ಒಂದೇ ರೋಡು, ಮುಂದೆ ಮೇನ್ ರೋಡ್ ಸಿಗುತ್ತೆ, ಆ ಮೇನ್ ರೋಡಿಂದ ದಾಟ್ ಹೋದರೆ ಲೆಫ್ಟ್ ಸೈಡಲ್ಲೇ ಗ್ಯಾರೇಜ್ ಇದೆ. ಗ್ಯಾರೇಜಸ್ಸು ಅದೇ ಅನಿಸುತ್ತೆ, ವಿನೋದ್ ಗ್ಯಾರೇಜ್ ಇರಬೇಕು, ಗೊತ್ತಿಲ್ಲ, ತೋರಿಸ್ತೀನಿ ರೀ ಒಂದ್ಸತಿ. ಅವ್ರ ಹೆಸರು ಮಾತ್ರ ವಿನೋದ್ ಅಂತ. ರೋಡ್ ದಾಟಿ ಮುಂದೆ ಹಂಗೆ ಇದೇ ರೋಡು, ಸೇಮ್ ಸ್ಟ್ರೈಟ್ ಹೋಗಬೇಕು. ಇಲ್ಲೇ ಮುಂದೆ ಲೆಫ್ಟಲ್ಲಿ ಇದೆ ಗ್ಯಾರೇಜು, ಇದೇ ರೋಡಲ್ಲಿ. ಹಾಂ, ಇಲ್ಲಿದೆ ನೋಡಿ, ಹೌದು ಸೇಮ್ ಗ್ಯಾರೇಜಸ್ಸು, ವಿನೋದ್ ಬೈಕ್ ಪಾಯಿಂಟ್, ಇದೇ ಗ್ಯಾರೇಜು. ಗಾಡಿ ಕಾಣಿಸ್ತಾ ಇಲ್ಲ, ಎಲ್ಲೋಗಿದೆ, ಆಗಿಲ್ವಾ ಇನ್ನ ಗಾಡಿ? ಹಾಂ, ಮತ್ತೆ ಹೌದಾ? ಓಕೆ ನೋಡಿ, ಇದೇ ಗ್ಯಾರೇಜು, ವಿನೋದ್ ಬೈಕ್ ಪಾಯಿಂಟ್ಸ್ ಅಂತೆ. ಗಾಡಿ ರೆಡಿ ಆಗಿದೆ ಅಂತೆ, ತೊಗೊಂಬರಕ್ಕೆ ಹೋಗಿದ್ದಾರೆ ಬೇರೆ ಏನೋ ಪಾರ್ಟ್ಸು. 2 ವರ್ಷಕ್ಕೆ ಮುಂಚೆ ಇದೇ ಥರ, ಇದೇ ನನ್ನ ಗಾಡಿಗೂ ಇದೇ ಥರ ಇಂಜಿನ್ ಎಲ್ಲ ಬಿಚ್ಚಿ ಇಟ್ಟಿದ್ರು ನನ್ನ ಬೇಬ್ ಅವಾಗ, 2 ವರ್ಷಕ್ಕೆ ಮುಂಚೆ. ಇವಾಗಲ್ಲ, ಇದೇ ಜಾಗದಲ್ಲಿ ಸೇಮ್ ಗ್ಯಾರೇಜ್, ಇದೇ ಗ್ಯಾರೇಜಲ್ಲಿ, ಇದೇ ಜಾಗದಲ್ಲಿ ಒಂದಿನ ನನ್ನ ಬೇಬನು ಇದೇ ಥರ ಇತ್ತು. ಇಲ್ಲ, ಮಿಸ್ ಮಾಡ್ಕೊತೀನಿ ಇವಾಗ ಅದನ್ನು, ಏನು ಮಾಡೋಕ್ಕಲ್ಲ. ಸೇಲ್ ಮಾಡಿಬಿಟ್ಟೆ ಅದು, ಓಲ್ಡ್ ಡಿಯೋ ನಂದು, 2 ಇಯರ್ಸ್ ಆಯಿತು ಸೇಲ್ ಮಾಡಿ. ಓಡಿಸ್ ನೋಡು ಅನ್ಸುತ್ತೆ, ಓಡಿಸ್ ನೋಡು ಅಣ್ಣ. ಆಗೈತೆ? ಆಯಿತು, ರೆಡಿ ಆಯಿತು, ಓಡ್ಲೋಣ ಬೇಗ. ಓಡಿಸ್ಕೊಂಡು ಹೆಲ್ಮೆಟ್ ಇಲ್ಲ, ಇದು ಕ್ಯಾಮ್ರಾ, ಬೆಲ್ಟ್ ಎಲ್ಲ ಹೋಗ್ಬಿಟ್ಟಿತ್ತು. ಯಾವುದು ಟೈಮಿಂಗ್ ಬೆಲ್ಟಾ? ಇಲ್ಲ, ಕ್ಲಚ್ ಬೆಲ್ಟು. ಹಾಂ, ಕಟ್ಟ ಕಂಡೀಷನ್ ಇತ್ತು ಅದು. ಹಾಂ, ಎಲ್ಲ ಚೇಂಜ್ ಮಾಡಿ. ಚೇಂಜ್ ಮಾಡಿ. ಏರ್ ಫಿಲ್ಟರ್ ಇತ್ತು, ಅದೇ ಹಾಕಿದ್ದೀರಲ್ಲ? ಚೇಂಜ್ ಮಾಡಿದೆ. ಚೇಂಜ್ ಮಾಡಿದ್ದೀರಾ? ಏನಿಲ್ಲ, ಗಾಡಿ ಒಳಗಡೆ ಪಾರ್ಟ್ಸ್ ಇಲ್ಲ. ಅವ್ರ ಅಪ್ಪ ಯೂಸ್ ಮಾಡೋದು ಏನು ಮಾಡಿಸಿಲ್ಲ ಅದಕ್ಕೆ. ಹಾಂ, ಎಷ್ಟಾಯ್ತಣ್ಣ? ಓಪನ್ ಇಲ್ಲ, ಇವತ್ತೆಲ್ಲ ರಜೆ ಹಾಕ್ಬಿಟ್ಟವ್ರೆ. ಲೇಬರ್ ಚಾರ್ಜ್ ಕಮ್ಮಿ ಹಾಕೊಳ್ಳಿ, ಕಮ್ಮಿ ಹಾಕೊಳ್ಳಿ. ಅಲ್ಲಿಂದ ಕರ್ಕೊಂಬಂದಿದ್ದೀನಿ ಒಂದು, ನನಗೆ ನೀನು ಕರೆಕ್ಟಾಗಿ ಕೆಲಸ ಮಾಡ್ಬಿಡ್ಬೇಕಣ್ಣ. 300 ಎಷ್ಟು? 470 2,270 ರೂಪಾಯಿ.
ಎಷ್ಟು? 2,270. ಸರಿನಾ ಬಾತು. ಅದೇನಿಗೆ ಕ್ಯಾಮ್ರಾ ಎಷ್ಟು ದೂರ ಅಂತ ಬರೋದು ಗೊತ್ತಾಗತ್ತಾ? ಟಚ್ ಮಾಡಿದ್ರು ಯೂಟ್ಯೂಬಲ್ಲಿ ಬರುತ್ತೆ ವೀಡಿಯೋ ಹಾಕಿದ್ರು. ಹೌದಾ? ಓಕೆ, ಇಲ್ಲಿ ಬಂದಿದ್ದು ಸರ್ವಿಸ್ ಕೆಲಸ ಆಯಿತು, ಹೋಗ್ತಾ ಇದ್ದೀವಿ ಇವಾಗ. ಮುಗೀತು, ಗಾಡಿ ರೆಡಿ ಆಗಿದೆ. ಆ ಗಾಡಿ ಸರ್ವಿಸ್ ಆಗಿರೋ ಗಾಡಿನ ಅವ್ನು ತೊಗೊಂಡೋಗ್ತಾನೆ, ಅವ್ನ ಗಾಡಿ ನಾನು ಓಡಿಸ್ತಾ ಇದ್ದೀನಿ. ಆ ಗಾಡಿನ ಅವ್ರ ಮನೆ ಹತ್ರ ನಿಲ್ಲಿಸ್ಬಿಟ್ಟು ಈ ಗಾಡೀಲಿ ನನ್ನ ಹತ್ರ ನನಗೆ ಡ್ರಾಪ್ ಆಗ್ತಾನೆ ಮನೆಗೆ. ಇದೆ ಆ್ಯಕ್ಟಿವ ಗಾಡಿ ಸರ್ವಿಸು ಕೊಟ್ಟಿದ್ದು, ಆಗಿದೆ ಸರ್ವಿಸ್ ಫುಲ್ಲು. ಇಲ್ಲಿಂದ ರೈಟು, ಈ ರೈಟಲ್ಲಿ ಹೋಗಿ ಮುಂದೆ ಲೆಫ್ಟ್ ತೊಗೊಂಡ್ರೆ ಮನೆ ಅವ್ರ ಏರಿಯಾ ಸಿಗುತ್ತೆ. ಯಾವ ಏರಿಯಾ? ಸಂಜೀವ್ ಗಾಂಧಿನಗರ. ಕರೆಕ್ಟ್. ಅದು ಈ ಅಂಕಲ್ದಿರೆಲ್ಲ ಗಾಡಿಗಳನ್ನ ಸಕದಾಗಿ ಮೇಂಟೈನ್ ಮಾಡ್ತಾರೆ. ನಮ್ಮ ಹತ್ರ ಎಲ್ಲ ಅಷ್ಟು ವರ್ಷ ಎಲ್ಲ ಗಾಡಿಗಳಿರೋ ಡೌಟು, ಅಷ್ಟು ವರ್ಷ ಎಲ್ಲ ಇರೋದು ಇಲ್ಲ ಬಿಡಿ. ನಮ್ಮ ಹತ್ರ ಎಲ್ಲ ಅಷ್ಟು ವರ್ಷ ಗಾಡಿಗಳು ತುಂಬ ಸ್ಮೂತಾಗಿ ಹ್ಯಾಂಡಲ್ ಮಾಡಿರ್ತಾರೆ ಗಾಡಿಗಳು. ಇವಾಗ ಗಾಡಿನ ನಿಲ್ಲಿಸಿದ್ದಾಯ್ತು, ಇವಾಗ ನಮ್ಮ ಮನೆ ಹತ್ರ ಹೋಗ್ತಿದ್ವಿ. ನಾನು ಡ್ರಾಪ್ ಮಾಡಿಬಿಟ್ಟು ಒಂದು ರಿಟರ್ನ್ ಅವ್ರ ಮನೆಗೆ ಬರ್ತಾನೆ. ನನ್ನ ಜೇ ಮೌಂಟಲ್ಲಿ ಅದೇ ನನ್ನ ಗಾಡಿ ಕರೆಕ್ಟಾಗಿ ಆ್ಯಂಗಲ್ ಇತ್ತು, ಅದು ಜೇ ಮೌಂಟು ಮುದೋಯ್ತು. ಏನಾಗಿದೆ, ಮೊನ್ನೆ ಒಂದಿನ ಹೆಲ್ಮೆಟು ಚಾರ್ಜಿಂಗ್ ಹಾಕಿಟ್ಟಿದ್ದೆ ಗೋಪ್ರ ಹೆಲ್ಮೆಟಲ್ಲಿ ಇದ್ದಾಗೆ, ಗಾಡಿ ಸೀಟ್ ಮೇಲೆ ಇಟ್ಟಿದ್ದೆ, ಕೆಳಗೆ ಬಿದ್ದು ಮೌಂಟು ಜೇ ಉಕ್ ಅಂತಾರೆ ಅದನ್ನು, ಜೇ ಉಕ್ ಮುದೋಯ್ತು. ಅದು ಬೇರೆ ಮೌಂಟ್ಸ್ ಹಾಕೊಂಡಿದ್ದೀನಿ. ಇದು ಮುಂದೆ ತುಂಬ ವೆಯ್ಟ್ ಆಗ್ತಿದೆ. ಇದು ನಂಗೆ ಇಲ್ಲಿ ತಲೆ ಹಿಂಗೆ ಫ್ರಂಟಿಗೆ ಬರ್ತಾ ಇದೆ ಹೆಲ್ಮೆಟ್, ಹಿಂಗೆ ವೆಯ್ಟಿಗೆ ಇಲ್ಲಿ ಹಿಂದೆ ತಲೆಯಲ್ಲಿ ನೋವ್ತಾ ಇದೆ. ಅದಕ್ಕೆ ಆ ಜೇ ಉಕ್ನ ಬುಕ್ ಮಾಡಿದ್ದೀನಿ. ಇನ್ನೊಂದು ಏನು ಮಾಡೋಕ್ಕಲ್ಲ, ಪ್ಲಾಸ್ಟಿಕ್ ಕ್ವಾಲಿಟಿದು ಎಲ್ಲೂ ಸಿಗ್ತಾನೆ ಇಲ್ಲ ನಂಗೆ. ಅದು ಜೇ ಉಕ್ಕು ಗೋಪ್ರವ್ದು ಇಲ್ಲ, ಅದು ಜೇ ಉಕ್ಕು. ಅದಕ್ಕೆ ಯಾವುದೋ ಲೋಕಲ್ ಯೂಸ್ ಮಾಡಬೇಕು. ಏನು ಮಾಡೋಕ್ಕಾಗಲ್ಲ, ಅದು ಆಲ್ಮೋಸ್ಟ್ 180-200 ಕಾಸ್ಟ್ ಆಗುತ್ತೆ. ಮುದ್ದೋದಾಗ ತೊಗೊತಾ ಇರಬೇಕಷ್ಟೇ, ಏನು ಮಾಡೋಕ್ಕಾಗಲ್ಲ. ಚೆಕ್ ಮಾಡಿ ನೋಡಿದೆ ತುಂಬ ಕಡೆ, ಎಲ್ಲೂ ಸಿಗಲಿಲ್ಲ ಬ್ರ್ಯಾಂಡು ಚೆನ್ನಾಗಿ, ಒಳ್ಳೆ ಕ್ವಾಲಿಟಿ ಸಿಗಲಿಲ್ಲ. ಅದು ಬರುತ್ತೆ ಪ್ಲಾಸ್ಟಿಕ್ಕು ತುಂಬ ಲೋ ಕ್ವಾಲಿಟಿಯಲ್ಲಿ ಇರುತ್ತೆ, ಬೇಗ ಮುದೋಗುತ್ತೆ. ಒಂದು 2-3 ಸತಿ ಬಿಚ್ಚು ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಮತ್ತು ಒಂಚೂರು ಟಚ್ ಆಯಿತು ಬಿತ್ತು ಅಂದರೆ ಮುದೋಗುತ್ತೆ. ಇಷ್ಟೊತ್ತಿನಲ್ಲಿ ಬಂದರೆ ಈ ಕಮಲಾಗರ ಮಾರ್ಕೆಟು ನಮ್ಮ ಏರಿಯಲ್ಲಿ ಫುಲ್ಲು ಜಾಮ್ ಇರುತ್ತೆ, ಟ್ರಾಫಿಕ್ ಜಾಮು, ಬಸ್ಗಳು ಬರೋ ಟೈಮು, ಈ ಜನಗಳೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗೋ ಟೈಮು, ಇಷ್ಟೊತ್ತಿನಲ್ಲಿ ಫುಲ್ಲು ಜಾಮ್ ಇರುತ್ತೆ. ಸಖತ್ ರೇಷು ಇಷ್ಟೊತ್ತಿನಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಸ್ಲೋ ಎಷ್ಟು ರಶ್ ಇದೆ ಅಂತ, ಜನಗಳು ಜಾಸ್ತಿ, ಇಷ್ಟೊತ್ತಿನಲ್ಲೆಲ್ಲ ಶಾಪಿಂಗೆಲ್ಲ ಬಂದಿರ್ತಾರೆ. ಇದೇ ರೋಡ್ ಅವಾಗೆ ಹೋಗಿದ್ದ ರೋಡೆ, ಸೇಮ್ ರೋಡು ಅವಾಗೆ ನೋಡಿ ಎಷ್ಟು ಖಾಲಿ ಇತ್ತು, ಇವಾಗ ನೋಡಿ ಫುಲ್ಲಾಗಿ ಹೋಗಿದೆ ಗಾಡಿಗಳು ಜನ ಎಲ್ಲ. ಇದಾದಮೇಲೆ ಇಲ್ಲಿ ಲೆಫ್ಟ್ಗೆ ಹೋದೆ ಮುಂದೆ ಶಂಕರನಗರ ಶಾಪ್ ಅಂತಿದೆ. ಇದೇ ನಮ್ಮ ಏರಿಯಾ ಅಂದರೆ ಈ ಕಮಲಾಗರಕ್ಕೆ ಅದೇ ಲಾಸ್ಟ್ ಸ್ಟಾಪ್. ನಾವು ಕಾಲೇಜ್ಗೆ ಹೋಗಬೇಕಲ್ಲ, ಅದೇ ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ವಿ. ಯಾಕೆಂದರೆ ಇಲ್ಲಿ ಬಂದು ಹತ್ತಿದ್ರೆ ಅಂತೂ ಸೀಟೇ ಸಿಗ್ತಾ ಇರಲಿಲ್ಲ. ಅದಕ್ಕೆ ನಾನು ಅಲ್ಲೋಗಿ, ನಮ್ಮದು ಬೇರೆ ಅಂತರ, ಕಾಲೇಜ್ 12 ಗಂಟೆಗೆ ಇರ್ತಾಯಿತ್ತು, ಹೋಗ್ಬಿಟ್ಟು ಬಸ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ವಿ ನಾವು ಯಾವ ಬಸ್ಸಲ್ಲಿ ಹೋಗಬೇಕು. ಹೊಸ ಬಸ್ಗಳು ಹತ್ತುತ್ತಾ ಇದ್ವಿ, ಈ ಚೆನ್ನಾಗಿಲ್ದಿರೋ ಸೀಟ್ಗಳೆಲ್ಲ ಚೆನ್ನಾಗಿರಲ್ವಲ್ಲ ಅಂಥ ಬಸ್ಗಳೆಲ್ಲ ಹತ್ತುತ್ತಾ ಇದ್ದಿಲ್ಲ, ಹೊಸ ಬಸ್ಗಳಲ್ಲಿ ಹತ್ತುತ್ತಾ ಇದ್ದಿತ್ತು. ಅವಾಗ ಸೆಲೆಕ್ಷನ್ ನಮಗೆ, ಬಸ್ಸೇ ಸೆಲೆಕ್ಷನ್ ನಮಗೆ. ಹೋಗ್ಬಿಟ್ಟು ನಮ್ಮದೆಲ್ಲ ಒಂದು ಗ್ಯಾಗ್ ಥರ ಇತ್ತು ಫುಲ್ಲು, ಎಲ್ಲ ಒಂದೇ ಟೈಮಿಗೆ ಬರ್ತಾ ಇದ್ವಿ, ಬಸ್ ಸೆಲೆಕ್ಟ್ ಮಾಡಿಬಿಟ್ಟು ಹತ್ತುತ್ತಾ ಇದ್ದಿದ್ದು. ಇಲ್ಲೆಲ್ಲ ಬಂದು ಹತ್ತದೆ ಅಂದರೆ ನಮಗೆ ಸೀಟೇ ಸಿಗೋಲ್ಲ. ಸೆಕೆಂಡ್ ಪಿಯೋಗೆ ಬಂದಮೇಲೆ ಹಂಗೇನಿಲ್ಲ, ಅಲ್ಲೋಗೇ ಹತ್ತುತ್ತಾ ಇದ್ವಿ. ಅವಾಗ ಬೆಸ್ಟ್ ಸೆಲೆಕ್ಷನ್ ಏನಿಲ್ಲ, ಯಾಕೆಂದರೆ ಕಾಲೇಜ್ ಟೈಮಿಂಗ್ ಚೇಂಜ್ ಆಗೋಯ್ತು, ಬೆಳಗ್ಗೆ 10 ಗಂಟೆ 9 ಗಂಟೆಗೆಲ್ಲ ಕಾಲೇಜ್ ಇರ್ತಾಯಿದ್ದು. ಯಾವುದು ರೋಡ್ಗಳಂತೂ ಈ ಕಡೆ ನಮ್ಮ ಏರಿಯಲ್ಲಂತೂ ಸಾಕದಾಗಿರುತ್ತೆ, ಫುಲ್ಲು ಡ್ಯಾನ್ಸ್ ಆಡ್ಕೊಂಡು ಹೋಗಬೇಕು, ಇಲ್ಲೆಲ್ಲ ಓಡಾಡಬೇಕು ಅಂದರೆ. ಇಲ್ಲಿಂದ ರೈಟು ನಮ್ಮ ಮನೆಗೆ. ಇಲ್ಲಿ ಇದೆಯಲ್ಲ, ಇದು ಫಸ್ಟ್ ಆ್ಯಕ್ಚುಲಿ ಗ್ರೌಂಡ್ ಇದ್ದಿದ್ದು, ಇಲ್ಲಿ ಕ್ರಿಕೆಟ್ ಆಡ್ತಾ ಇದ್ವಿ ಎಲ್ಲ. ಫುಲ್ ಇದೆಲ್ಲ ಮಣ್ಣು ರೋಡ್ ಇತ್ತು, ಮಣ್ಣಂದ್ರೆ ಮಣ್ಣು ಗ್ರೌಂಡ್ ಟೈಪ್ ಇತ್ತಿದ್ದೆಲ್ಲ ಫುಲ್ಲು. ನೋಡ್ಬೋದು ಇವಾಗ ಸ್ವಲ್ಪ ಇದೆ ಆ ಕಡೆ ಅಷ್ಟೇ, ಇಲ್ಲೆಲ್ಲ ಫುಲ್ಲು ಕ್ರಿಕೆಟ್ ಆಡ್ತಾ ಇದ್ವಿ. ಇವಾಗ ತಾರ್ ಹಾಕಿ ಫುಲ್ಲು ರೋಡ್ ಮಾಡಿ, ಅಯ್ಯೋ ಅಲ್ಲ ನೋಡಲೇ ಇಲ್ಲ. ಓಕೆ ಬಾಯ್, ಇವು ವ್ಲಾಗ್ನ ಇಲ್ಲೇ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿಬಿಡಿ.